ಭಾವಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬ್ರಹ್ಮಪುರಿಯ ಭಿಕ್ಷುಕನಿಗೆ ಭಾವನಮನ ಕಾರ್ಯಕ್ರಮದಲ್ಲಿ ಡಿ ವಿ ಜಿಯವರ ವಿರಚಿತ ಭಾವಗೀತೆ, ಅಂತಃಪುರ ಗೀತೆ, ಉಮರನ ಒಸಗೆ ಹಾಗೂ ಕಗ್ಗಗಳನ್ನು ಪ್ರಸ್ತುತಿಪಡಿಸಲಿದ್ದೇವೆ. 1924 ಹೊರಬಂದ ನಿವೇದನ ಕವನ ಸಂಕಲನದ ಹಾಡು ಲೋಕ ಪ್ರಸಿದ್ಧವಾದದ್ದು. ಸೆಂಟ್ರಲ್ ಕಾಲೇಜಿನ ಬ್ಯಾಂಗ್ಳೂರಿನ ಕರ್ನಾಟಕ ಸಂಘದ ಪ್ರಾರ್ಥನಾ ಪದ್ಯವಾಗಿದ್ದ ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ, ಈ ಪದ್ಯದ ಆಶಯದಂತೆ ಬದುಕಿದವರು ಡಿ ವಿ ಜಿ. ವನಸುಮದೊಳ್ಳೆನ್ನ ಅನ್ನುವುದು ಸರಿಯಾದ ಉಪಯೋಗ. ಹೆಚ್ಚಿನವರು ವನಸುಮದೊಳ್ಳೆನ್ನ ಅಂತಾರೆ. ವನಸುಮದೊಳ್ಳೆನ್ನ ಅಂದರೆ ಅದರ ಹಾಗೆ, ಅಂದರೆ ಅದರೊಂದಿಗೆ ಅಂತ. ಇದು ಅದರ ಹಾಗೆ ಅನ್ನುವ ಹಾಗೆ. ವನಸುಮದ ಓಲ್, ಆ ಹೂವಿನಂತೆ ಕಾಡಿನ ಹೂವು ಹೇಗೆ ಅರಳುತ್ತದೋ ಹಾಗೆ ಕಾನನದಿ ಮಲ್ಲಿಗೆಯು ಮೌನದಿ ಬಿರಿದು ನಿಜ ಸೌರಭವ ಸೂಚಿಸುವ ಹಾಗೆ, ಅಂದರೆ ಬೇರೆ ಎರವಲು ಪಡೆದು ಅಲ್ಲ, ತಾನ್ ಎಲೆಯ ಪಿಂತಿರ್ದು ಎಲೆಯ ಹಿಂದಿದ್ದು ಸಂತೋಷವಾಗಿ ಇರುತ್ತಾ ದೀನತೆಯ ತೋರಿ ಕೃತಕೃತ್ಯತೆಯನ್ನು ಪಡೆಯುವಂತೆ, ನಮ್ರವಾಗಿದ್ದು ಸಂತೋಷವನ್ನು ಪಡೆಯುವ ಹಾಗೆ ನನ್ನನ್ನು ಮಾಡು ಎಂದು ಕೇಳಿಕೊಳ್ಳುತ್ತಾರೆ. ಉಪಕಾರಿ ನಾನು ಎನ್ನ ಉಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯ ನಳಿದು, ನನ್ನಿಂದಲೇ ಈ ಪ್ರಪಂಚ ಬೆಳಗ್ತಾ ಇದೆ, ನನ್ನಿಂದಲೇ ಎಲ್ಲ ಅನ್ನುವಂಥ ಅಹಂಕಾರವನ್ನು ಮರೆತು ವಿಪರೀತ ಮತಿಯ ನಳಿದು ಆ ಒಂದು ಪರ್ವರ್ಟೆಡ್ ಮನಸ್ಸನ್ನು ಬಿಟ್ಟು ವಿಪುಲಾಶ್ರಯವ ನೀವ ಸುಫಲ ಸುಮ ಭರಿತ ಪಾದಪದಂತೆ. ಪಾದಪ ಅಂದರೆ ವೃಕ್ಷ, ಮಾಮೂಲಿ ಮರವಲ್ಲ, ಸುಫಲ ಸುಮ ಭರಿತ ಪಾದಪ. ಒಂದು ಮರ ಎಲ್ಲ ರೀತಿಯಲ್ಲೂ ಕೂಡ ಕೃತಕೃತ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಎಲೆಯಿಂದ ಆಹಾರ ಆಮ್ಲಜನಕವನ್ನು ಕೊಡುತ್ತೆ, ರೆಂಬೆ ಕೊಂಬೆಗಳಲ್ಲಿ ಪಕ್ಷಿಗಳನ್ನು ಜೀವಿಸಲು ಬಿಡುತ್ತೆ, ಹಾವು ಹಲ್ಲಿ ಕೀಟಗಳಿಗೆ ಸ್ಥಳವನ್ನು ಕೊಡುತ್ತದೆ, ಬುಡದಲ್ಲಿ ದನಕರುಗಳು ಮನುಷ್ಯರಿಗೆ ನೆರಳನ್ನು ಕೊಡುತ್ತದೆ. ಮರ ಅದರ ಜೀವಿತಾವಧಿ ಮುಗಿದ ಮೇಲೆ ಮರಮಟ್ಟುಗಳಾಗಿ ಉಪಯೋಗಕ್ಕೆ ಬರುತ್ತೆ, ಎಲೆ ಕೊಳೆತು ಹೋಗಿ ಗೊಬ್ಬರವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸುಫಲ ಸುಮಭರಿತ. ಕೆಲವು ಸರಿ ಮರ ಹಣ್ಣನ್ನು ಕೊಡುತ್ತೆ, ತಿನ್ನಲಿಕ್ಕಾಗಲ್ಲ. ಹೂವನ್ನು ಕೊಡುತ್ತೆ, ಉಪಯೋಗಕ್ಕೆ ಬರಲ್ಲ. ಆದರೆ ಉಪಯೋಗಕ್ಕೆ ಬರುವ ಹಣ್ಣಿನಂತೆ, ಉಪಯೋಗಕ್ಕೆ ಬರುವ ಹೂವಿನಂತೆ ನಾನಿದ್ದು ನನ್ನನ್ನು ಪ್ರಾಮಾಣಿಕವಾದ ಯೋಗ್ಯತೆಯಿಂದ ಬಾಳುವಂತೆ ಮಾಡು ಎಂದು ಕೇಳಿಕೊಳ್ಳುವ ಪ್ರಾರ್ಥನಾ ಗೀತೆ ಈಗ ವನಸುಮದೊಲೆನ್ನ ಜೀವನವು ಹಂಸಾನಂದಿ ರಾಗದಲ್ಲಿ. ಗಳಿಕೆಗೆ ಬಾಯಿ ಬಿಡದೆ ವನಸುಮದೊಲೆನ್ನ
ಜೀವನವು ವಿಕಸಿಸುವಂತೆ ಮನವನನು ಕೊಳಿಸು ಗುರುವೇ ಮನವನನು ಗೊಳಿಸು ಮನವನನು